ಇನ್ನು ಕೇರಳದಲ್ಲಿ ನಡೆದ ಗರ್ಭಿಣಿ ಆನೆ ಹತ್ಯೆಯಂತಹ ಘಟನೆಗಳು ರಾಜ್ಯದಲ್ಲಿ ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಅಂತ ರಾಜ್ಯಸಭೆ ಸದಸ್ಯ ರಾಜೀವ್ ಚಂದ್ರಶೇಖರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಸಿಎಂ ಯಡಿಯೂರಪ್ಪಗೆ ಪತ್ರ ಬರೆದಿರುವ ರಾಜೀವ್ ಚಂದ್ರಶೇಖರ್, ವನ್ಯಜೀವಿಗಳ ರಕ್ಷಿಸಲು ವಾರ್ಡನ್ಗಳು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಇತರೆ ಪ್ರಾಧಿಕಾರಗಳು ಸಕಲ ಬೆಂಬಲ ವ್ಯಕ್ತಪಡಿಸಿ ಪ್ರಾಣಿಗಳ ಹತ್ಯೆಯಾಗದಂತೆ ತಡೆಯಬೇಕು ಅಂತ ಪತ್ರದ ಮೂಲಕ ವಿನಂತಿಸಿಕೊಂಡಿದ್ದಾರೆ. ಯಾವುದೇ ಹಿಂಸೆ ಕಿರುಕುಳ ಇಲ್ಲದೆ ನೆಮ್ಮದಿ ಜೀವನ ನಡೆಸುವ ಹಕ್ಕು ವನ್ಯಜೀವಿಗಳಿಗೆ ಇದೆ. ಹೀಗಾಗಿ ಅವುಗಳ ಬಗ್ಗೆ ಕ್ರೂರ ಕೃತ್ಯ ಎಸಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಕೇರಳದಲ್ಲಿ ನಡೆದಂತಹ ಕ್ರೌರ್ಯ ಕರ್ನಾಟಕದಲ್ಲಿ ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಿ ಅಂತ ಪತ್ರ ಬರೆದಿದ್ದಾರೆ ರಾಜೀವ್ ಚಂದ್ರಶೇಖರ್. ವನ್ಯಜೀವಿಯನ್ನ ರಕ್ಷಿಸುವುದಕ್ಕೆ ವಾರ್ಡನ್ಗಳು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಇತರೆ ಪ್ರಾಧಿಕಾರಗಳು ಸಕಲ ಬೆಂಬಲ ವ್ಯಕ್ತಪಡಿಸಿ ಪ್ರಾಣಿಗಳ ಹತ್ಯೆಯಾಗದಂತೆ ತಡೆಯಬೇಕು ಅಂತ ಪತ್ರದ ಮೂಲಕ ಅವರು ವಿನಂತಿಸಿಕೊಂಡಿದ್ದಾರೆ. ಯಾವುದೇ ಹಿಂಸೆ ಕಿರುಕುಳ ಇಲ್ಲದೆ ನೆಮ್ಮದಿಯ ಜೀವನ ನಡೆಸುವ ಹಕ್ಕು ವನ್ಯಜೀವಿಗಳಿಗೆ ಇದೆ. ಹೀಗಾಗಿ ಅವುಗಳ ಬಗ್ಗೆ ಕ್ರೂರ ಕೃತ್ಯ ಯಾರು ಎಸಗುತ್ತಾರೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ.